ಅಂಬಿಕಾಪತಿ ಅವರ ಕುಟುಂಬಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರ ಕುಟುಂಬದವ್ರನ್ನೆಲ್ಲ ಭೇಟಿ ಮಾಡಿದಾಗ ಭಾಳ ಆರೋಗ್ಯವಾಗಿದ್ದಂಥ ವ್ಯಕ್ತಿ, ಚೆನ್ನಾಗಿದ್ದಂಥ ವ್ಯಕ್ತಿ ಹಠಾತ್ತಾಗಿ ಈ ರೀತಿ ಆಗಿದೆ, ನಮಗೆ ನಂಬಕ್ಕೆ ಆಗ್ತಾಯಿಲ್ಲ. ತುಂಬ ಚೆನ್ನಾಗಿತ್ತು, ಏನೂ ತೊಂದರೆ ಇರಲಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ರು. ಜೊತೆಯಲ್ಲಿ ಅಂಬಿಕಾಪತಿ ಮತ್ತು ನನ್ನ ಒಡನಾಟ ಸುಮಾರು ಒಂದು 40 ವರ್ಷ ನಾವೆಲ್ಲ ಜೊತೆಯಲ್ಲಿ ಗುತ್ತಿಗೆದಾರರಾಗಿದ್ದು. ಅಂಬಿಕಾಪತಿನ ಭಾಳ ಹತ್ತಿರದಲ್ಲಿ ನೋಡಿರುವಂಥವ್ನು ನಾನು, ತುಂಬ ಹತ್ತಿರದಲ್ಲಿ, ಭಾಳ ನೇರವಾಗಿ ಮಾತನಾಡೋಂಥ ವ್ಯಕ್ತಿ. ಆ ವ್ಯಕ್ತಿಗೆ ಹಿಂಗಾಗಿದೆ ಅಂದರೆ ನಂಗೆ ನಂಬಕ್ಕಾಗ್ತಾಯಿಲ್ಲ. ಗುತ್ತಿಗೆದಾರ ಸಂಘ ಏನು ನಿನ್ನೆ ಒಂದು ಆಪಾದನೆ ಮಾಡಿದೆ, ಈ ಸರ್ಕಾರದಲ್ಲಿ 42 ಕೋಟಿ ಸಿಕ್ಕಿದಂಥ ಒತ್ತಡ, ಹಿಂದಿನ ಸರ್ಕಾರದಲ್ಲಿ ಇದ್ದಂಥವರು ಕ್ರಿಮಿನಲ್ ಮೊಕದ್ದಮೆ ಓಡಿದ್ದಕ್ಕೆ ಈ ರೀತಿ ಆಗಿದೆ. ನಮಗೂ ಸಂಶಯ ಇದೆ. ಅವರು ಏನು ಸಂಶಯ ವ್ಯಕ್ತಪಡಿಸಿದ್ದಾರೆ ಅದು ನಾವೂ ಸಹ ವ್ಯಕ್ತಪಡಿಸ್ತೀವಿ. 42 ಕೋಟಿ ಸಿಕ್ಕಿರೋಂಥದ್ದು ಎಲ್ಲಿ? ಇವತ್ತು ನೀವು ಅಂಬಿಕಾಪತಿಯವ್ರ ಮನೆ ನೋಡಿದ್ದೆ, ನಾನು ನೋಡಿದೆ. ಸುಮಾರು ಒಂದು 30 ವರ್ಷದಿಂದ ಇದು ರೆವೆನ್ಯೂ ಸೈಟ್ಗಳು. ಆವತ್ತು ಇದ್ರ ಬೆಲೆ ಬಂದು ಬರೀ 12,000-13,000. ಬೆಂಗಳೂರಿಗೆ ತುಂಬ ಆಚೆ ಇದೆ. 42 ಕೋಟಿ ಏಕಾಏಕಿ ಅಂಬಿಕಾಪತಿಗೆ ಎಲ್ಲಿಂದ ಬರುತ್ತೆ? ನನಗೆ ಸಂಪೂರ್ಣವಾಗಿ ಗೊತ್ತಿದೆ. ಈ 42 ಕೋಟಿ ಅವ್ರ ಮನೆಯಲ್ಲಿ ಇಟ್ಟು ಅವ್ರನ್ನ ಸಿಕ್ಕಾಕ್ಸಿ ಅವರು ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡ್ರಂತ ಯಾರ್ಯಾರಿದ್ದಾರೆ ಅವರೆಲ್ಲ ಬಯಲು ಬರ್ಬೇಕು. ಈ ಸಾವಿಗೆ ಕಾರಣಕರ್ತರು ಪ್ರತಿಯೊಬ್ಬರು ಈಚೆ ಬರಬೇಕು. ನನಗೆ ಅನುಮಾನ ಇರುವಂಥದ್ದು 42 ಕೋಟಿ ಎಲ್ಲಾದರೂ ಒಂದು ವೇಳೆ ತನಿಖೆ ಆದರೆ ಎಲ್ಲಿ ನಮಗೆ ತೊಂದರೆ ಆಗತ್ತೆ ಅಂತ, ಏನಾದರೂ ಅವ್ರನ್ನ ಒತ್ತಡದಲ್ಲಿ ಏನಾದರೂ ಆಗಿದೆಯಾ ಅನ್ನೋದು ನನಗೊಂದು ಅನುಮಾನ. ಅದಕ್ಕಿರೋದು ಒಂದೇ, ಇದನ್ನು CBI ತನಿಖೆ ಕೊಡಬೇಕು. CBI ತನಿಖೆ ಕೊಟ್ಟಾಗ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಆ ಕೆಲಸ ಮಾಡಿ, ಯಾಕೆ ವಿಳಂಬ ಮಾಡಬೇಕು? ಜೊತೆಯಲ್ಲಿ ಏನು ಗುತ್ತಿಗೆದಾರರ ಸಂಘ ಆಪಾದನೆ ಮಾಡ್ತಾ ಇದೆ, 40% ಇರ್ಬೋದು, ಇವಾಗಿರ್ಬೋದು, ಭಾಳ ನೇರವಾಗಿ ಇಂಜಿನಿಯರಿಂಗ್ ಚೀಫ್ ಪ್ರಹ್ಲಾದ್ ಭ್ರಷ್ಟ ಅಂತ ಹೇಳಿದ್ರು. ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ, ಎಷ್ಟು ನಡೆದಿದೆ, ಇದನ್ನು ಕೂಡಲೇ ಬಹಿರಂಗ ಆಗಬೇಕು ಅಂದರೆ ನಮಗಿರೋಂಥದ್ದು ಒಂದೇ ಒಂದು ದಾರಿ, ಪತ್ರಗಳ ಮುಖಾಂತರ ಕರೆಯೋದು, ಹೇಳಿಕೆ ಕೊಡೋದು, ಹೇಳಿಕೆ ಪಡೆಯೋದ್ರ ಬದಲು ಮಂಪರ್ ಪರೀಕ್ಷೆಗೆ ಹಾಕಿದ್ರೆ ಕೂಡಲೇ ಎಲ್ಲ ಹೊರಗಡೆ ಬರುತ್ತೆ. ಯಾಕೆ ಈ ಕೆಲಸ ಮಾಡಬಾರ್ದು? 40% ಯಾರ್ಯಾರು ಕೊಟ್ಟಿದ್ದೀರ ಅದೂ ಬರಲಿ, ಎಲ್ಲ ಬರಲಿ. ಬರೀ ಇಲ್ಲಿವರೆಗೂ ನೋಡ್ತಾನೆ ಇದ್ದೀವಿ, ಒಂದು ಗುತ್ತಿಗೆದಾರ ಸಂಘದಲ್ಲಿ ಕೆಲಸ ಮಾಡೋಂಥ ಗುತ್ತಿಗೆದಾರರು ಇದ್ದಿದ್ರೆ ಇವತ್ತು ಆ ಸಂಘಕ್ಕೆ ಒಂದು ಒಳ್ಳೆಯ ಗೌರವ ಇರ್ತಾ ಇತ್ತು. ಕಾಂಗ್ರೆಸ್ ಪಕ್ಷದ ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಒಂದು ಗುತ್ತಿಗೆದಾರ ಸಂಘ ನಿಜವಾಗ್ಲೂ ಗುತ್ತಿಗೆದಾರ ಜೀವನ ಹಾಳು ಮಾಡ್ತಾ ಇದ್ದಾರೆ. ವ್ಯಾಪಾರ ಮಾಡೋರಿಗೆ ರಾಜಕೀಯದ ಅವಶ್ಯಕತೆ ಇಲ್ಲ. ವ್ಯಾಪಾರ ಮಾಡೋರು ಶ್ರಮಜೀವಿಗಳು, ಗುತ್ತಿಗೆದಾರ, ಅವರ ಶ್ರಮದಲ್ಲಿ ಕೆಲಸ ಮಾಡದೇ ಇರೋರು ಇವತ್ತು ಆ ಚೇರಲ್ಲಿ ಕುಂತ್ಕೊಂಡು ಕಾಂಗ್ರೆಸ್ ಏಜೆಂಟ್ಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋರು. ಈ ಸಾವನ್ನ ಖಂಡಿತವಾಗ್ಲೂ ನನಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀನಿ. ಇದನ್ನು ತನಿಖೆ ಆಗಬೇಕು. ಹಿಂದಿನ ಸರ್ಕಾರದ 40%, ಮೊನ್ನೆ ಸಿಕ್ಕಿದಂಥ 42 ಕೋಟಿ ಯಾರ್ಯಾರು ತೊಗೊಂಡಿದ್ದಾರೆ ಪ್ರಹ್ಲಾದ್ ಮೇಲೆ ಹೇಳಿರೋದ್ರಿಂದ ಪ್ರಹ್ಲಾದ್ನೂ ಸಹ ಮಂಪರ್ ಪರೀಕ್ಷೆಗೆ ಹಾಕ್ಬೇಕು. ಈಗ ಅವರು ಮಾನ ನಷ್ಟ ಮೊಕದ್ದಮೆ ಹುಡ್ತೀನಿ ಅಂತ ಒಂದು ಅನುಮತಿ ಪಡೆದು ಇವ್ರಿಗೊಂದು ನೋಟಿಸ್ ಕೊಟ್ಟಿದ್ದು. ನಿಮಗೆಲ್ಲ ಗೊತ್ತಿರಲಿ, ಅಂಬಿಕಾಪತಿ ನನ್ನ ಜೊತೆನೇ ಮಾತಾಡಿದ್ದಾರೆ. ಪ್ರಹ್ಲಾದ್ ಹತ್ರ ಕರ್ಕೊಂಡೋಗಿ ನನ್ನನ್ನು ರಾಜಿ ಮಾಡಿಸಿ ಅಂತ ಕಾಲಿಟ್ಕೊಳ್ಳೋಕೆ ರೆಡಿಯಾಗವ್ರೆ. ಅದು ನಿನ್ನೆ ನಡಿಬೇಕಾಯ್ತು.
ನೆನ್ನೆ ಅದು ನಡಿಬೇಕಾಯ್ತು, ಅದಾಗಲಿಲ್ಲ, ಅಷ್ಟಲ್ಲಿ ತೀರೋದು. ಇಲ್ಲದೇ ಇದ್ದರೆ ಇಂಜಿನಿಯರಿಂಗ್ ಚೀಫ್ ಪ್ರಹ್ಲಾದ್ ಕಾಲಿಡ್ಕೊಳ್ಳೋಕೆ ರೆಡಿಯಾಗಿತ್ತು, ಅಪಾಯಿಂಟ್ಮೆಂಟು ಫಿಕ್ಸ್ ಆಗಿತ್ತು, ಅದಕ್ಕೆ ಮೀಡಿಯೇಟ್ ಮಾಡ್ತಾ ಇದ್ದಿದ್ದು ಅಂಬಿಕಾಪತಿ. ಹೆಂಗಾದರೂ ನಾನು ಕರ್ಕೊಂಬರ್ತೀನಿ, ಕ್ಲೋಸ್ ಮಾಡೋಣ. ಒಂದು ಮಾನನಷ್ಟು ಮೊಕ್ಕದಮ್ಮೆನೇ ಎದುರಿಸೋಕ್ಕಾಗ್ತಾ ಇಲ್ಲ. ಇವತ್ತವರೆಗೂ ಕೋರ್ಟಲ್ಲಿ ಹೇಳಿಕೆ ಕೊಟ್ಟಿಲ್ಲ. ಕೋರ್ಟ್ಗೆ ನಾನು ಬರ್ತೀನಪ್ಪ, ನಾನು ಅರ್ಜಿ ಹಾಕ್ತೀನಿ. ವಿತ್ ಇನ್ 30 ಡೇಸ 90 ಡೇಸ್ ಒಳಗೆ ಕೇಸ್ ಮುಗಿಸೋಣ, ನಾನು ಕೋರ್ಟಲ್ಲೇ ಕೂತ್ಕೊಳ್ತೀನಿ. ದಾಖಲೆ ಬಿಡುಗಡೆ ಮಾಡಲಿ. ಯಾತಕ್ಕೆ ಇದನ್ನು? ಯಾಕಂದರೆ ವಯಸ್ಸಿನ ಆಧಾರದ ಮೇಲೆ ಕೇಸನ್ನ ಬೇಗ ಮುಗಿಸೋದು ಭಾಳ ಮುಖ್ಯ. ಯಾಕಂದರೆ ಇವತ್ತು ಹಿರಿಯರಾಗಿದ್ದಾರೆ, ವಯಸ್ಸನ್ನು ಭಾಳ ನಾವು ಯೋಚನೆ ಮಾಡಬೇಕಾಗುತ್ತೆ. ಅವ್ರ ಅವಧಿನಲ್ಲಿ ಏನಾದರೂ ಅವ್ರ ಅಧ್ಯಕ್ಷರಾಗಿರೋಂಥ ಸಂದರ್ಭದಲ್ಲಿ ತಪ್ಪಿಸ್ತಾರೆ, ಯಾರು ಶಿಕ್ಷೆ ಆಗೋದು ಅವ್ರ ಕಣ್ತುಂಬ ನೋಡಬೇಕಲ್ಲ, ಕಣ್ತುಂಬ ನೋಡ್ಬೇಕು ತಾನೆ ಶಿಕ್ಷೆ ಆಗೋದು. ಹಾಗಾಗಿ ಕೋರ್ಟ್ಗೆ ಅರ್ಜಿ ಹಾಕೋಣ ಇಬ್ಬರು ಜೊತೆಯಲ್ಲಿ, ಇದನ್ನು ಬೇಗ ತನಿಖೆ ಮಾಡಿ, ಇಲ್ಲ ಇಬ್ಬರನ್ನು ಒಟ್ಟಿಗೆ ಮಂಪುರ ಪರೀಕ್ಷೆಗೆ ಏರ್ಪಡಿಸಲಿ, ಜೊತೆಯಲ್ಲೇ ಮಂಪುರ ಪರೀಕ್ಷೆ, ಸತ್ಯ ಸತ್ಯತೆ ಹೊರಗಡೆ ಬರಲಿ. ಯಾಕೆ ಮಾಡ್ತಾ ಇಲ್ಲ? ಇವತ್ತೇನಾದ್ರು ಈ ರಾಜ್ಯದಲ್ಲಿ ಗುತ್ತಿಗೆದಾರ ಹಾಳಾಗಿ ಹೋಗ್ತಾ ಇದ್ದಾರೆ ಅಂದರೆ ಕೆಲಸ ಮಾಡದೇ ಇರೋಂಥ ಗುತ್ತಿಗೆದಾರ ಸಂಘದಲ್ಲಿ ಇರೋದ್ರಿಂದನೇ ಆ ಸಂಘ ಇವತ್ತು ಈ ಪರಿಸ್ಥಿತಿ ಬಂದಿರೋದು. ಮತ್ತೊಮ್ಮೆ ಇದು CBI ತನಿಖೆ ಕೊಡಬೇಕು, ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಅಂಬಿಕಾಪತಿ ಆರೋಗ್ಯವಾಗಿದ್ದಂಥ ವ್ಯಕ್ತಿ, ಇದನ್ನು ಭಾಳಷ್ಟು ಅನುಮಾನಗಳಿದೆ. ಇದನ್ನು ಮುಂದಿನ ದಿನಗಳಲ್ಲಿ ನಾವು ಅಷ್ಟು ಸುಲಭವಾಗಿ ಬಿಡೋ ಪ್ರಶ್ನೆ ಇಲ್ಲ. ಇದು ಅಂಬಿಕಾಪತಿ ಮನೆಯಲ್ಲಿ ದುಡ್ಡಿಟ್ಟು ಸಿಕ್ಕಿ ಹಾಕ್ಸಿದ್ವಿ ಅಂತ ಹೇಳ್ತಾ ಇದ್ದಾರೆ, ಯಾರ ಮೇಲಾದ್ರೂ ನಿಮ್ಗೆ ಅನುಮಾನ ಆಯ್ತಾ? ಈಗ ಅಂಬಿಕಾಪತಿಯ ಹಿನ್ನೆಲೆ ನನಗೆ ಗೊತ್ತಿದೆ, ಸಾಧ್ಯನೇ ಇಲ್ಲ. ಅವರ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಈಗ ಅವ್ರನ್ನ ಕರ್ಕೊಂಡಾಗ ಎಲ್ಲರೂ ತನಿಖೆ ಮಾಡಿದಾಗ ಈ ವಿಷಯ ಹೊರಗಡೆ ಬಂದರೆ ತೊಂದರೆ ಆಗ್ಬೋದು, ಅದಕ್ಕೇನಾದರೂ ಮಾಡಿದಾರ ಅನ್ನೋದು ನನಗೆ ಅನುಮಾನ. ನೋಡೋಣ, ಅದು ತಿಳ್ಕೊಳ್ಳ. 40% ಆರೋಪ ಮಾಡಿರೋ ಎಲ್ರಿಗೂ ತೊಗೊಂಡಾಗ ಹಾಕ್ಬೇಕು. ಈಗ ಮಂಪುರ ಪರೀಕ್ಷೆಗೆ ಹಾಕ್ಬಿಟ್ಟು ನಾನು ಮಾನನಷ್ಟು ಮೊಕ್ಕದಮ್ಮೆ ಹೂಡಿದ್ದೀನಿ. ಮಂಪುರ ಪರೀಕ್ಷೆಗೆ ಹಾಕಿ ದಾಖಲೆ ಕೊಡಲಿ, ಅರ್ಜೆಂಟು ನನಗೆ ಶಿಕ್ಷೆ ಆಗಬೇಕು, ನ್ಯಾಯ ಎತ್ತಿಡಬೇಕು. ನ್ಯಾಯ ಎತ್ತಿಡಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ, ಯಾತಕ್ಕೆ ವಿಳಂಬ ಮಾಡಬೇಕು? ಒಂದು ವ್ಯಕ್ತಿ ಮೇಲೆ ಆರೋಪ ಮಾಡಿದ್ರೆ ಯಾಕೆ ವಿಳಂಬ ಮಾಡಬೇಕು? ದಾಖಲೆ ಕೊಡಬೇಕು. 42 ಕೋಟಿಗೆ ಇವ್ರಿಗೆ ಮಂಪುರ ಪರೀಕ್ಷೆ ಹಾಕಿದ್ರೆ ಎಲ್ಲ ಹೊರಗಡೆ ಬರ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.